ತುಮಕೂರು ಜಿಲ್ಲಾ ಉಪವಿಭಾಗಾಧಿಕಾರಿ ಗೌರವ್ ಗುಪ್ತಾ ಅವರು ರೈತರಿಗೆ ಯಾವುದೇ ರೀತಿಯ ಸ್ಪಂದನೆ ಮಾಡದೆ ಸಾಕಷ್ಟು ಪ್ರಕರಣಗಳು ಇತ್ಯರ್ಥವಾಗದೆ ಹಾಗೆಯೇ ಉಳಿದಿದ್ದು ಅವರನ್ನ ತಕ್ಷಣ ಕರ್ತವ್ಯದಿಂದ ವರ್ಗಾವಣೆ ಮಾಡಬೇಕೆಂದು ತುಮಕೂರಿನಲ್ಲಿ ಎಎಪಿ ಮುಖಂಡರು ಒತ್ತಾಯಿಸಿದರು. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿದ ಆಮ್ ಆದ್ಮಿ ಪಕ್ಷದ ಮುಖಂಡರು ಉಪವಿಭಾಗಾಧಿಕಾರಿ ಗೌರವ್ ಗುಪ್ತಾ ವಿರುದ್ಧ ವಾಗ್ದಾಳಿ ನಡೆಸಿದರು. ತುಮಕೂರಿನಲ್ಲಿ ರೈತರ ಅದೆಷ್ಟೋ ಪ್ರಕರಣಗಳು ಇತ್ಯರ್ಥವಾಗದೆ ಉಳಿದಿದ್ದು ಅಧಿಕಾರಿಗಳು ಕಚೇರಿಗೆ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವರನ್ನ ನಿರ್ವಹಣೆ ಮಾಡಬೇಕಾಗಿದ್ದ ಜಿಲ್ಲಾಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಆಡಳಿತ ವೈಖರಿಯ ವಿಫಲತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇತ್ತೀಚೆಗೆ ಉಪವಿಭಾಗಾಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದು ಅಂತಹ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳನ್ನ ತಕ್ಷಣ ಸೇವೆಯಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿದರು. ಕೊಡಬೇಕು, ನೀನು ಕೇಳಿದ್ದೆಲ್ಲ ಕೊಡಬೇಕು, ನಿನಗೆ ಕಾಸು ಕೊಡದಲ್ಲ ಇದ್ರೆ ನೀನು ಕೆಲಸ ಮಾಡಲ್ಲ. ಯಾಕೆ ಎಲ್ಲ ನಿಮಗೆ ಕಪ್ಪ ಕಾಣಿಕೆ ಕೊಟ್ಟು ರೈತರುಗಳು ಕೆಲಸ ಮಾಡಿಸ್ಕೊಬೇಕಾ? ಇಲ್ಲಿನ ತನಕ ಅವ್ರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕಿರ್ಬೋದು, ಮತ್ತು ಯಾವುದೋ ಒಂದು ಚಿಕ್ಕ ತಿದ್ದುಪಡಿಗೆ ಹೋಗಿರ್ತಾನೆ ಆತ ಕೇಳ್ತಾನೆ ಸ್ವಾಮಿ ನಂದು ಯಾವಾಗ ಸ್ವಾಮಿ ಅಂತೇಳಿ ಹೇಳಿದ್ರೆ ಜಾಸ್ತಿ ಮಾತಾಡಿದ್ರೆ ಕೇಸ್ ಡಿಸ್ಮಿಸ್. ಹೈಕೋರ್ಟಿಂದನೂ ಸಹ ಆಗಿರ್ತಕ್ಕಂಥ ಖಾತೆಪಾಣಿ ಮಾಡಿ ಅಂತ ಬಂದರೆ ಅದನ್ನು ಕೆಲಸನೇ ಗೊತ್ತಿಲ್ಲ. ಇಲ್ಲ ಡಿ ಸಿಗೆ ಫಾರ್ವರ್ಡ್ ಮಾಡಿಬಿಡೋದು, ಇಲ್ಲ ತಹಸೀಲ್ದಾರಿಗೆ ಫಾರ್ವರ್ಡ್ ಮಾಡಿಬಿಡೋದು. ಮತ್ತು ನಿನ್ನಂಥ ಎ ಸಿ ನಮ್ಗೆ ಯಾಕೆ ಇರಬೇಕು? ನಿಮ್ಮಂಥ ಸೋಮೇರಿ ಎ ಸಿ ಏನಕ್ಕೆ ಬೇಕು ಹೇಳಿ? ನೀವು ಸಾಧ್ಯ ಆದರೆ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿ, ಇಲ್ಲ ಅಂತಂದರೆ ನೀವೆಲ್ಲಾದರೂ ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಡಿ, ಇಲ್ಲ ಅಂತಂದರೆ ನೀವು ನಿವೃತ್ತಿ ತಗೊಂಬಿಡಿ. ಅದು ಬಿಟ್ಬಿಟ್ಟು ಜನಗಳ ಜೊತೆಲಿ ಆಟ ಆಡಬೇಡ್ರಿ. 1 ವರ್ಷ 2 ವರ್ಷ ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ. ಮೊನ್ನೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕರೆದು ಸಹ ಬೈದರು ಅನ್ನೋ ನಿನಗೆ ಬುದ್ಧಿ ಇಲ್ಲ ಅಂತಂದರೆ ನಿನಗೇನು ನಾಚಿಕೆ ಇದೆಯೋ, ಮಾನ ಮರ್ಯಾದೆ ಇದೆಯೋ, ಏನಿದೆಯೋ ಗೊತ್ತಿಲ್ಲಪ್ಪ. ಫಸ್ಟು ಈಗೇನು ಉಳಿದಿರ್ತಕ್ಕಂಥ 1386 ಪ್ರಕರಣಗಳೇನಿದೆ ಕೂಡಲೇ ಇತ್ಯರ್ಥ ಆಗಬೇಕು. ರೈತರುಗಳನ್ನ ಕರೆದು ಫಸ್ಟು ಮಾತಾಡ್ಸೋದು ಕಲೀರಿ ನೀವು ಫಸ್ಟು. ಯಾವಾಗ ಹೋದ್ರೂ ಸ್ಟಾಫಲ್ಲಿ ಇವರಿಲ್ಲ, ಎ ಸಿ ಅವರಿಲ್ಲ, ಅಲ್ಲಿ ವಿಸಿಟ್ ಹೋಗಿದ್ದಾರೆ, ಯಾವ ವಿಸಿಟು ಇಲ್ಲ, ಏನಿಲ್ಲ. ಇವ್ರಿಗೇನು ಬೇಜಾರಾಯ್ತಾ ಮನೇಲಿ ಮಲ್ಕೊಂಬಿಡು. ಹಂಗೂ ಏನಾನು ಫೈಲೆಲ್ಲ ಮನೆಗೆ ಎತ್ಕೊಂಡೋಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿಂದ ತಗೊಂಡೋಗಿ ಮನೆಗೆ ತಗೊಂಡೋದ್ರೆ ಯಾವ ಕೆಲಸನೂ ಆಗಲ್ಲ. ಅದಕ್ಕೆಲ್ಲನೂ ಕ್ವೈರಿ ಸಾಕ್ಬಿಡೋದು. ಏನು ನೀವು ಬರೀ ಕ್ವೈರಿ ಸಾಕ್ತಾ ನೀನು ಈ ಥರ ಮಾಡಿದ್ರೆ ರೈತರುಗಳಿಗೆ ಸಮಸ್ಯೆಗಳಿಗೆ ಕಂದಾಯ ಇದು ಅದಾಲತ್ತು ಬಂದಿದೆ. ಏನು ಪೌತಿ ಖಾತೆಗಳದೆಲ್ಲ ಅದಾಲತ್ ಮಾಡಬೇಕು ಅಂತೇಳಿ ಬಂದಿದೆ. ನಿನ್ನಂಥ ಅಧಿಕಾರಿನಿದ್ರೆ ಯಾವ ಅದಾಲತ್ತು ಆಗಲ್ಲ, ಏನೂ ಆಗಲ್ಲ. ದಯವಿಟ್ಟು ನಾವು ನಿಮ್ಮಲ್ಲಿ ಹೇಳ್ತಾ ಇರೋದು ಕಂದಾಯ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೂಡಲೇ ಈ ಎ ಸಿನ ಬೇರೆ ಕಡೆ ಮಾಡಲಿಲ್ಲ ಅಂತಂದ್ರೆ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ. ಮುಂದೊಂದು ದಿನ ಎಲ್ಲ ರೈತರು ಏನು 1386 ಫೈಲ್ಸ್ಗಳು ಪೆಂಡಿಂಗಲ್ಲಿದೆ, ಅಷ್ಟು ಜನ ರೈತರುಗಳ ಜೊತೆಯಲ್ಲಿ ಡಿ ಸಿ ಕಚೇರಿ ಮುದುಕಿ ಹಾಕ್ಬೇಕಾಗ್ತದೆ ಅಂತೇಳಿ ಹೇಳಿ ತಿಳಿಸ್ತಾ ಇದ್ದೀವಿ. ಕೂಡಲೇ ಎ ಸಿ ಉಳಿದಿರ್ತಕ್ಕಂಥ ಪ್ರಕರಣಗಳನ್ನ ಇತ್ಯರ್ಥ ಮಾಡಬೇಕು. ಪ್ರತಿ ಸಾರಿ ನೀವು ಬಂದಾಗೆಲ್ಲ ಡೇಟ್ ತಗೊಂಡೋಗೋದು, ಇಲ್ಲಾಂದ್ರೆ